ಇದು ನೀಲಗಿರಿಯ ಮರ ಈ ಥರ ತೊಕಟೆ ಹಿಡ್ದೋಗಿ ಒಂದು 15 ದಿನ ಆಗಿದೆ. ಇಟಾಚಿಯವರು ಒತ್ತರಿಸಿ ಈ ಥರ ಎಲ್ಲ ಮಾಡಿ ಕಿತ್ತಾಕ್ಬಿಟ್ಟಿದ್ರು. ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಬಟ್ ಈಗ ಒಂದು ಮೊನ್ನೆ ಒಂದು ವಿಡಿಯೋ ನೋಡಿದ ಮೇಲೆ ಶುಂಠಿ ಬೆಲ್ಲ ಮತ್ತು ಸಗಣಿ ಮೂರನ್ನು ಕಲಸಿ ಈ ಥರ ಪ್ಯಾಚ್ ಮಾಡ್ತಾಯಿದ್ದು ಯಾರೊಬ್ಬರು ನೋಡಿದ್ದೆ. ಅದಕ್ಕೆ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ನೋಡೋಣ. ಧನ್ಯವಾದ ಅಹೋರಾತ್ರ. ಯಾರು ನೀನು? ನಿನ್ನ ಹೆಸರು ಹೇಳೋದು ಕಲ್ತ್ಕೊಳ್ಳೋ, ಮತ್ತು ನಿನ್ನ ಮುಖ ತೋರಿಸೋ. ಬರೀ ನಿನ್ನ ಕಾರ್ಯ ಕಾರಣಗಳ ತೋರಿಸ್ತಾ ಇದ್ರೆ ನೀನು ಯಾರು ಅಂತ ಗೊತ್ತಾಗೋದು ಹೇಗೆ? ಹೇಗೆ ನೀನು ಇನ್ನೊಬ್ಬರ ವಿಡಿಯೋದಿಂದ ಕಲ್ತೀಯೋ ಹಾಗೆ ನಿನ್ನ ವಿಡಿಯೋದಿಂದ ಇನ್ನಷ್ಟು ಜನ ಕಲೀಲಿ. ನಮ್ಮ ಕರ್ನಾಟಕ ಸಸ್ಯ ಶ್ಯಾಮಲವಾಗಲಿ, ಪರಮ ವೈಭವಕ್ಕಿರಲಿ. ಮುಖ ತೋರಿಸೋ ಕತ್ತೆ, ಏನಾಗಿದೆಯೋ ನಿನಗೆ? ತುಂಬ ಚೆನ್ನಾಗಿ ಮಾಡಿದೆಯಲ್ಲಪ್ಪ, ಆ ಮರನ ಉಳಿಸ್ಬಿಟ್ಟಿಯಲ್ಲೋ. ಯಾರ್ಯಾರೋ ತಾವು ಗುರು ಆ ಗುರು ಹೇಳ್ಕೊಳ್ಳೋರು, ಜಗತ್ತಿಗೆ ಬುದ್ಧಿವಾದ ಹೇಳೋಕ್ಕೆ ಕೂತಿರೋರು ಇದೇ ನೀಲಗಿರಿ ಮರಗಳನ್ನು ಕೊಲ್ಲಬೇಕು ಅಂತ ಹೊರಟಿದಾಗ ನೀನು ಮರಣದಂಚಿನಲ್ಲಿದ್ದ ಈ ನೀಲಗಿರಿಯನ್ನು ಉಳಿಸೋಕೆ ಹೊರಟಿದೆಯಲ್ಲೋ, ನಿಜ ಸಂತ ಕಣ ನೀನು. ಧನ್ಯವಾದ ಅಹೋರಾತ್ರ.